ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ. ಇವತ್ತಿನ ವಿಡಿಯೋ ಭಾಳ ಸ್ಪೆಷಲ್, ಯಾಕಂದ್ರೆ ಇವತ್ತು ಗುರುಪೌರ್ಣಿಮಾ ಐತಿ. ಸೊ ಹಂಗಾಗಿ ನಾವು ಒಂದು ಸ್ಪೆಷಲ್ ಐಟಮ್ ತೊಗೋಬೇಕಂತ ಹೇಳಿ ಹೊಂಟೇವಿ. ಅದೇನಂತಂದ್ರೆ, ನಿಮಗೆ ಭಾಳ ವಿಡಿಯೋದಾಗ ಹೇಳ್ಕೊತಾನ ಇದ್ನಿ, ನನ್ನ ಹಸ್ಬೆಂಡ್ಗೆ ಎಲೆಕ್ಟ್ರಾನಿಕ್ ಐಟಮ್ಸ್ ಎಸ್ಪೆಷಲಿ ಗ್ಯಾಜೆಟ್ಸ್ ಭಾಳ ಸೇರ್ತೈತೆ ಅಂತ ಹೇಳಿ. ಸೊ ಅವ್ರಿಗೆ ಒಂದು ಕಂಪ್ಲೀಟ್ ಆ್ಯಪಲ್ ಪ್ರಾಡಕ್ಟ್ಸ್ ಅವ್ರ ಕಡೆ ತೊಗೊಳೋದಿತ್ತು. ಹಂಗಾಗಿ ಈಗ ಭಾಳ ವಿಚಾರ ಮಾಡಿ ಆಲ್ಮೋಸ್ಟ್ ಒಂದು 15 ದಿನಾನ ತೊಗೊಂಡ್ರವ್ರು ಇದನ್ನೆಲ್ಲ ವಿಚಾರ ಮಾಡಕ್ಕೆ. ಸೊ ವಿಚಾರ ಮಾಡಿ ಫೈನಲಿ ಒಂದು ಚಲೋ ದಿನ ಫಿಕ್ಸ್ ಮಾಡ್ಯಾರ. ಅದು ಇವತ್ತು ಮುಂಜಾನೆ ನಮ್ಗೆ ಹೋಗ್ಬೇಕಂತಿದ್ವಿ, ಬಟ್ ಮಧ್ಯಾಹ್ನ ಆಗಲಿಲ್ಲ, ಅವ್ರ ದಿನ ಕನ್ಫ್ಯೂಸನ್ ಸ್ಟೇಟ್ ಒಳಗಿದ್ರು ಅವ್ರು. ಸೊ ಈಗ ಫೈನಲಿ ಫಿಕ್ಸ್ ಮಾಡಿ ತೊಗೊಳಕ್ ಹೊಂಟೇವ್ ನೋಡ್ರಿ ಮ್ಯಾಕ್ಬುಕ್. ಸೊ ನೋಡೋಣ ಹೆಂಗೆ ಇರ್ತೈತಂತ ಹೇಳಿ. ಆ್ಯಕ್ಚುಲಿ ಅವ್ರು ಮಾತಾಡ್ಬೇಕಿದ್ರ ಬಗ್ಗೆ, ನಾ ಮಾತಾಡಿದ್ರೆ ಅಷ್ಟು ನಂಗೆ ಅದ್ರ ಮಾಹಿತಿ ಗೊತ್ತಿಲ್ಲ. ಅವ್ರೇನೋ ತಂದ ಮ್ಯಾಲೆ ಮಾತಾಡ್ತಾರಂತ. ಸೊ ನೋಡೋಣ ಅವ್ರದ್ದು ಎಕ್ಸ್ಪೀರಿಯನ್ಸ್ ಹೆಂಗಿರ್ತೈತಿ. ಸೊ ಹೋಗುನ್ ಬರೀಗೆ ತೊಗೊಂಬರಾಕ. ಇದು ಮಧ್ಯಾಹ್ನ ಊಟದ್ದು. ಸೊ ಗುರು ಪೂರ್ಣಿಮಾ ಇತ್ತಂತ ಹೇಳಿ ಶಾವ್ಗಿ ಪಾಯಸ ಮಾಡಿದ್ನಿ, ಆಮೇಲೆ ಗುಳಂಬ ಮಾಡಿಟ್ಟ ಬಿಟ್ಟೇವೆ ನಾವು ಸೇರ್ತೈತಂತ ಹೇಳಿ. ಅದ್ರ ಜೋಡಿ ನೋಡ್ರಿ ಇಲ್ಲೇ ಪಲಾವ್ ಮಾಡಿದ್ದೆ. ಸೊ ಇಷ್ಟ ಸಿಂಪಲ್ಲಾಗಿ ಅಡುಗೆ ಮಾಡಿದ್ದೆ, ಊಟ ಅಂತೂ ಚಲೋತಂಗ ಆಗಿತ್ತು. ಸೊ ಇದು ನೋಡೋಣ ಬರ್ರಿ ನೋಡ್ರಿ, ಫುಲ್ ಹ್ಯಾಂಡ್ಸಮ್ ರೆಡಿ ಆಗ್ಯಾರ ನನ್ನ ಹಸ್ಬೆಂಡಿಗೆ. ಎಂದರ ಒಂದು ಹೋಗಿ ಆ ಮ್ಯಾಕ್ಬುಕ್ ತಂದೇನೋ ಅಂತ ಅನ್ಸಾಕತ್ತೈತೆ ಅವರಿಗೆ, ಗಡಬಡ್ ಮಾಡಾಕತ್ತಾರ ಈ 7 ಗಂಟೆ ಆಗೈತಿ. ಸೊ ಹೋಗು ನೀಗ ತಗೊಂಬರಾಕ ನೋಡ್ರಿ, ಅಲ್ಲಿ ಮಕ್ಕದಾಗ ಖುಷಿ ಫುಲ್ ಐತಿ, ಎಲ್ಲರೂ ಬರ್ರಿ ಮ್ಯಾಕ್ಬುಕ್ ತಗೊಂಬರು ಅಂತ. ಫೈನಲಿ ಅಂಗಡಿಗೆ ಬಂದು ರೀಚ್ ಆದ್ವಿ ನೋಡ್ರಿ. ಆ್ಯಸ್ ಯೂಶುವಲ್ ನಮ್ಮ ಫೇವ್ರೇಟ್ ಸ್ಟೋರ್ ರಿಲಯನ್ಸ್ ಡಿಜಿಟಲ್. ಈಗ ಸ್ಟೋರ್ ಒಳಗೆ ಬಂದ ಕೂಡ ನೋಡ್ರಿ, ಅವ್ರ ಕಡೆನ ಇನ್ಫಾರ್ಮೇಶನ್ ಮ್ಯಾಕ್ಬುಕ್ ಬಗ್ಗೆ ಎಲ್ಲ ಕೇಳಾಕತ್ತಾರು. ಆಮೇಲೆ ಅದನ್ನು ಹೆಂಗೆ ಯೂಸ್ ಮಾಡೋದಂತೂ ಇಲ್ಲೇ ಟೈಪ್ ಅದು ಮಾಡೇ ನೋಡಾಕತ್ತಾರು. ಆ್ಯಕ್ಚುಲಿ ಹೇಳಬೇಕಂದ್ರೆ ನೀವು ಪೂರ್ತಿ ಲಾಸ್ಟ್ ಮಟ ವಿಡಿಯೋ ನೋಡ್ರಿ, ನಮ್ಮ ಮ್ಯಾಕ್ಬುಕ್ ಸ್ಟೋರಿ ನಿಮಗೆ ಹೇಳ್ತೀನಿ. ಸೊ ಅದರದ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಇಲ್ಲಿ ಕೊಟ್ಟೇನಿ. ಸೊ ಲಾಸ್ಟ್ ಮಟ ವಿಡಿಯೋ ನೋಡ್ರಿ. ಆಮೇಲೆ ಇಲ್ಲೇ ಪ್ರೈಸಿಂಗದೆಲ್ಲ ಅವ್ರ ಜೊತೆ ಮಾತಾಡಕತ್ತಾರೆ ನೋಡ್ರಿ, ಏನೇನು ಕಾರ್ಡ್ಸ್ ಅಪ್ಲೈ ಆಕೈತಿ, ಏನೇನು ಡಿಸ್ಕೌಂಟ್ ಅದಾವ ಅದನ್ನೆಲ್ಲ ಅಪ್ಲೈ ಮಾಡತ್ತಾರೆ, ಯಾಕಂದ್ರೆ ಈಗ ತೊಗೊಳೋದೈತಲ್ಲ ಹಂಗಾಗಿ. ಸೊ ಫೈನಲಿ ತೊಗೊಂಡ ಬಿಟ್ರೆ ಅವರು ಇಲ್ಲೇ ಐಡಿಯಾದು ಹಾಕೊಳಕತ್ತಾರೆ. ನಾ ಅದನ್ನು ತೊಗೊಳ್ಳೋದು ಆಮೇಲೆ ಅನ್ಬಾಕ್ಸ್ ಮಾಡೋದು ವಿಡಿಯೋ ಯಾಕೆ ಹಾಕಲಿಲ್ಲ ಅಂದ್ರೆ ಅದನ್ನು ಕ್ಯೂರಿಯಾಸಿಟಿ ಇತ್ತು ನನಗೂ, ಅದನ್ನು ತೊಗೊಂಡದು ಹೆಂಗೈತಿ ಅಂತೇಳಿ ನೋಡೋದು. ಹಾಗಾಗಿ ಪಟಪಟ ಅವ್ರು ತೊಗೊಳ್ಳೋದಷ್ಟೇ ನೋಡ್ಕೊತ ನಿಂತಿದ್ನಿ, ವಿಡಿಯೋ ಮಾಡೋದು ಲಕ್ಷ ಆಗಲಿಲ್ಲ ನನಗೆ. ಸೊ ತೊಗೊಂಡ್ವಿ, ಆಮೇಲೆ ಅದನ್ನೆಲ್ಲ ಐಡಿ ಹಾಕಿದ ಮೇಲೆ ಅವರ ಇಲ್ಲಿ ಮತ್ತೆ ನಮಗೆ ಪ್ಯಾಕ್ ಮಾಡಿ ಕೊಡಾಕತ್ತಾರೆ ನೋಡ್ರಿ. ಯಾಕಂದ್ರೆ ಇದು ಸ್ವಲ್ಪ ಚೇಂಜ್ ಆಕೈತಲ್ಲ ವಿಂಡೋಸ್ಗಿಂತ, ಹಾಗಾಗಿ ಮನೆಗೆ ಬಂದು ಆಮೇಲೆ ಸೆಟ್ಟಿಂಗ್ಸ್ ಅದು ಮಾಡೋದು ಮಿಸ್ಟೇಕ್ ಆಗಬಾರ್ದು ಅಂಥೇಳಿ ನಾವು ಅಲ್ಲೇ ಅವ್ರ ಕಡೆನ ಅದನ್ನು ಸೆಟ್ಟಿಂಗ್ಸ್ ಹೆಂಗೆ ಮಾಡೋದು ಆಮೇಲೆ ಹೆಂಗೆಂಗೆ ವಾಪರಿಸೋದು ಅಂಥೇಳಿ ಸ್ವಲ್ಪ ಇನ್ಫಾರ್ಮೇಷನ್ ಅವ್ರ ಕಡೆನ ಕೇಳ್ಕೊಂಡ್ವಿ. ಹಾಗಾಗಿ ಅಲ್ಲೇ ಅನ್ಬಾಕ್ಸ್ ಮಾಡಬೇಕಾಗ್ತದನ್ನು. ಸೊ ಫೈನಲಿ ನೋಡ್ರಿ ಮ್ಯಾಕ್ಬುಕ್ ತೊಗೊಂಡ್ರು, ನನ್ನ ಹಸ್ಬೆಂಡ್ ಮಕ್ಕದಾಗ ಖುಷಿ ನೋಡಬಹುದು ನೀವು. ಸೊ ಅವರಿಗಂತೂ ಆಸೆ ಇತ್ತು, ಸೊ ತೊಗೊಂಡ್ರು ನೋಡ್ರಿ ಫೈನಲಿ ಮ್ಯಾಕ್ಬುಕ್ ತೊಗೊಂಡ. ಇನ್ನು ಮನೆಗೆ ಬಂದ್ವಿ ನಾವು, ಮನೆಗೆ ಬಂದ ಕೂಡ ಫಸ್ಟ್ ಅಜ್ಜಿಗೆ ತೋರಿಸತ್ತೆ, ಯಾಕಂದ್ರೆ ಮನ್ಯಾಗ ಅಜ್ಜಿ ಅದಾರ. ಸೊ ಏನರ ತೊಗೊಂಡ್ರೆ ನೀವು ಹಿಂಗೆ ಮನ್ಯಾಗ ಹಿರಿಯರು ಇರ್ತಾರ ತೋರಿಸ್ರಿ, ಅವ್ರಿಗೂ ಖುಷಿ ಅನಿಸ್ತೈತಿ. ಸೊ ಅಲ್ಲಿ ಅಜ್ಜಿ ನೋಡ್ರಿ ಅದನ್ನ ಹಿಡ್ಕೊಂಡು ನೋಡತ್ತರು, ಎಷ್ಟು ವಜ್ಜೈತಲ್ಪ ಇದು ಅಂಥೇಳಿ ನನ್ನ ಗಂಡಗೆ ಹೇಳಕತ್ತಾರ ನೋಡ್ರಿ. ಸೊ ಇನ್ನೇನು ಅದನ್ನಿಟ್ಟು ಪೂಜಾ ಮಾಡಬೇಕು. ನನ್ನ ಹಸ್ಬೆಂಡ್ ಹತ್ರ ಫುಲ್ ಖುಷಿಯಾಗ್ಯಾರ ನೋಡ್ರಿ ಮ್ಯಾಕ್ಬುಕ್ ತೊಗೊಂಡು. ಈಗ ದೇವ್ರ ಮುಂದಿಟ್ಟು ಪೂಜಾ ಮಾಡ್ತೀವಿ, ಅಷ್ಟ ಸಿಂಪಲ್ ಆಗಿ ದೇವ್ರ ಮುಂದಿಟ್ಟು ಅರ್ಶಿನ ಕುಂಕುಮ ಹಚ್ಚಿ ಹೂ ಹಾಕಿ ಪೂಜಾ ಮಾಡತ್ತೀವಿ. ಅದಾದ್ಮೇಲೆ ನೋಡ್ರಿ ಇಲ್ಲಿ ನನ್ನ ಹಸ್ಬೆಂಡ್ ಅದನ್ನ ಚಾರ್ಜಿಂಗ್ ಇಡತ್ತಾರ, ಆಮೇಲೆ ಅದರದ್ದು ಅಡಾಪ್ಟರ್ ಕೇಬಲ್ ಅದನ್ನೆಲ್ಲ ಕೊಟ್ಟಿರ್ತಾರೆ ಅದ್ರ ಜೋಡಿ. ಸೊ ಅದನ್ನ ಈಗ ಓಪನ್ ಮಾಡಿ ಚಾರ್ಜ್ ಇಡಾಕತ್ತಾರೆ, ಯಾಕಂದ್ರೆ ಅವ್ರಿಗೆ ಎಂದೊಮ್ಮೆ ಅದನ್ನು ಪೂರ್ತಿ ಚಾರ್ಜ್ ಮಾಡಿ ಎಂದೊಮ್ಮೆ ಯೂಸ್ ಮಾಡಿ ನನ್ಸೈತಿ, ಹಾಗಾಗಿ ಚಾರ್ಜಿಂಗ್ ಇಡಾಕತ್ತಾರ. ಆಮೇಲೆ ಅದ್ರದ್ದು ಕೇಬಲ್ನು ನೋಡ್ರಿ ಎಷ್ಟು ದೊಡ್ಡದೈತಿ. ಸೊ ಅದ್ರ ಕೇಬಲ್ ಭಾಳ ದೊಡ್ಡದೈತಿ, ಆಮೇಲೆ ಬಿಳಿ ಶುಭ್ರ ಐತದ. ಸೊ ಹಂಗಾಗಿ ಅದಕ್ಕೆ ಮತ್ತು ಪ್ರೊಟೆಕ್ಟರ್ ಒಂದು ಆರ್ಡರ್ ಮಾಡ್ಬೇಕು ನೋಡ್ರಿ, ಯಾಕಂದ್ರೆ ಅದು ಭಾಳ ಬಿಳಿದೈತಿ. ಸೊ ಅಲ್ಲಿ ಮುಟ್ಟಿದ್ರೆ ಹೊಲಸಕ್ಕೇತು ಅನ್ನೋಂಗೆ ಐತದ. ಸೊ ಹಂಗಾಗಿ ಅದಕ್ಕಾಗಿ ನಾವೊಂದಿನ ಕವರ್ ಆರ್ಡರ್ ಮಾಡ್ಬೇಕು, ಆಮೇಲೆ ಮ್ಯಾಕ್ಬುಕ್ಕಿಗೆ ಒಂದು ಕವರ್ ಆರ್ಡರ್ ಮಾಡ್ಬೇಕು, ಯಾಕಂದ್ರೆ ಹೊಲಸು ಆಗಬಾರ್ದಲ್ಲ. ಸೊ ಆಮೇಲೆ ಇವರಿಗಂತೂ ಇವ್ರ ಗ್ಯಾಜೆಟ್ಸ್ ಮೇಲೆ ಭಾಳ ಪ್ರೀತಿ, ಅವ್ನು ಹೊಲಸು ಹಾಕೋದಾತು, ಅವ್ನು ಕೆಡುವುದಾತು, ಚಲ್ಲೋದಾತು, ಮುರಿಯೋದಾತು, ಇಂಥವೆಲ್ಲ ಏನೂ ಮಾಡೋಂಗಿಲ್ಲ, ಇವರು ಭಾಳ ವರ್ಷ ನೀಟ್ ಇಟ್ಕೊಂಡಿರ್ತಾರೆ. ಹಾಗಾಗಿ ಇನ್ನವರು ನೆಕ್ಸ್ಟ್ ಅದಕ್ಕೆ ಕವರ್ ಆರ್ಡರ್ ಮಾಡ್ಕೋತಾರೆ. ಸೊ ಪೂರ ಮ್ಯಾಕ್ಬುಕ್ ಕೈಯಾಗೆ ಬಂತು ನೋಡ್ರಿ. ಇನ್ನು ಇವ್ರು ನನಗೆ ಪಾರ್ಟಿ ಕೊಡಿಸ್ಬೇಕಂತೇಳಿ ಹೊರಗೆ ಕರ್ಕೊಂಡು ಹೊಂಟಾರೆ, ಯಾಕಂದ್ರೆ ಮತ್ತು ಮ್ಯಾಕ್ಬುಕ್ ತೊಗೊಂಡಾರಲ್ಲ. ಸೊ ಇನ್ನು ಪಿಜ್ಜಾ ಪಾರ್ಟಿ ಕೊಡ್ಸೋರು ಇವರು. ಸೊ ಇನ್ನೇನು ನಾವು ಪಿಜ್ಜಾ ತಿಂದ ಮನೆಗೆ ಬರಬೇಕು, ಬಟ್ ಅಲ್ಲೇ ಪಿಜ್ಜಾ ತಿನ್ನಕ್ಕೆ ಆಪ್ಷನ್ ಇದ್ದಿದ್ದಿಲ್ಲ, ಹಾಗಾಗಿ ನಾವು ಮನೆಗೆ ತೊಗೊಂಬದ್ವಿ ನೋಡ್ರಿ. ವಾವ್, ಯಮಿ ಯಮಿ ಪಿಜ್ಜಾ ತಿನ್ನತ್ತೇವೆ ನೋಡ್ರಿ ಈಗ ನಾವು. ನಿಮಗೂ ಪಿಜ್ಜಾ ಸೇರ್ತೈತಂದ್ರೆ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಸೊ ಡಿನ್ನರಿಗೆ ಉಪ್ಪಿಟ್ಟು ಸಂಜೆಗೆ ಮಾಡಿದ್ದಿತ್ತು, ಆಮೇಲೆ ಪಲಾವ್ ಆಮೇಲೆ ಪಿಜ್ಜಾ, ಹಿಂಗಾಗಿತ್ತು ನೋಡ್ರಿ ನಮ್ಮ ದಿವಸ. ನಿಮಗೆಲ್ಲ ಗೊತ್ತಾಯ್ತಿ, ನಾವು ಮ್ಯಾಕ್ಬುಕ್ ತಂದ್ವಿ, ನಾನು ನಿಮಗೆ ಅದನ್ನು ತೋರಿಸಿದೆ. ಸೊ ಅಂಗಡಿಯಾಗ ಅಲ್ಲೇ ಅನ್ಬಾಕ್ಸ್ ಮಾಡಿದ್ದು, ಅದಾದಮೇಲೆ ಮನೆಗೆ ಬಂದಮೇಲೆ ಪೂಜಾ ಮಾಡಿ ಅಜ್ಜಿಗೆಲ್ಲ ತೋರಿಸಿದ್ದು. ಸೊ ನೋಡಿದ್ರೆ ಅದೆಲ್ಲ. ಸೊ ಮ್ಯಾಕ್ಬುಕ್ ತಗೊಳ್ಳೋ ಹಿಂದಿನ ಸ್ಟೋರಿ ನಾನು ನಿಮಗೆ ಈಗ ಹೇಳ್ತೀನಿ. ಏನಂದ್ರೆ ನನ್ನ ಹಸ್ಬೆಂಡ್ ಕಡೆ ಆಲ್ರೆಡಿ ವಿಂಡೋಸ್ ಲ್ಯಾಪ್ಟಾಪ್ ಐತಿ, ಬಟ್ ಅದೇನಾಗತ್ತಿತ್ತು ಸ್ಕ್ರೀನ್ ಪ್ರಾಬ್ಲಮ್ ಆಗತ್ತಿತ್ತು. ಹಾಗಾಗಿ ಅವರು ಭಾಳ ದಿವಸದಿಂದ ಒಂದು ಲ್ಯಾಪ್ಟಾಪ್ ತೊಗೊಳ್ಳೋಣ ಅಂತ ವಿಚಾರ ಮಾಡಕತ್ತಿದ್ರು.
ಸೊ ಆಲ್ಮೋಸ್ಟ್ 1 ತಿಂಗಳನ ಆಗಿತ್ತು ನಮ್ದು ಡಿಸ್ಕಷನ್ ಚಾಲು ಇತ್ತು, ಅವ್ರು ತೊಗೊಳೋದೋ ಬೇಡ ಅಂಥೇಳಿ. ಆ್ಯಕ್ಚುಲಿ ವಿಂಡೋಸ್ ಲ್ಯಾಪ್ಟಾಪ್ ಅದು ಚಲೋ ಐತಿ, ಬಟ್ ಸ್ಕ್ರೀನ್ ಸ್ವಲ್ಪ ಪ್ರಾಬ್ಲಮ್ ಆಗೋದ್ರಿಂದ ತೊಗೊಳೋದೋ ಬೇಡ ಅಂತ ವಿಚಾರ ಮಾಡತ್ತಿದ್ರು. ಸೊ ತೊಗೊಳೋದೋ ಬೇಡ ಅಂಥೇಳಿ ವಿಚಾರೇನೋ ಬಂತ. ಸೊ ವಿಚಾರ ಫೈನಲಿಗೆ ಏನಾತಂದ್ರೆ ತೊಗೊಳೋದಂತಾತು, ವಿಂಡೋಸ್ ತೊಗೊಳೋದು ಮ್ಯಾಕ್ಬುಕ್ ತೊಗೊಳೋದು ಅಂಥೇಳಿ ಅದು ಡಿಸ್ಕಷನ್ ಚಾಲು ಆಯ್ತು ನಮ್ದು. ಸೊ ನಾವು ಒಂದು 2 ಸತಿ ಹೋಗಿ ಶೋರೂಮ್ನಾಗ ನೋಡ್ಕೊಂಡು ಬಂದ್ವಿ, ವಿಂಡೋಸ್ ಲ್ಯಾಪ್ಟಾಪ್ನೂ ಆಯ್ತು ಮ್ಯಾಕ್ಬುಕ್ನೂ ಆಯ್ತು. ಸೊ ಎರಡೂ ನೋಡ್ಕೊಂಡು ಬಂದ್ವಿ, ಅವರು ಎರಡೂ ಭಾಳ ಕಂಪೇರ್ ಮಾಡಿದರು. ಆಮೇಲೆ ಮ್ಯಾಕ್ಬುಕ್ ರಿಲೇಟೆಡ್ ವೀಡಿಯೋಸ್ ನೋಡಿದರು, ವಿಂಡೋಸ್ ಲ್ಯಾಪ್ಟಾಪ್ ರಿಲೇಟೆಡ್ ವೀಡಿಯೋಸ್ ಎಲ್ಲ ನೋಡಿದರು. ಸೊ ಆ್ಯಂಡ್ ಅವ್ರಿಗೆ ಏನು ಅನ್ನಿಸ್ತು ಅಂದ್ರೆ ಮ್ಯಾಕ್ಬುಕ್ ತೊಗೊಂಡ್ರೆ ವರ್ತ್ ಅನ್ನಿಸ್ತು. ಸೊ ಹಾಗಾಗಿ ಮ್ಯಾಕ್ಬುಕ್ನ ಚೂಸ್ ಮಾಡಿದ್ರು ಅವರು. ಆಮೇಲೆ ಇನ್ನೊಂದೇನಂತಂದ್ರೆ ಅವರಿಗೆ ವಿಂಡೋಸ್ ಸ್ಕ್ರೀನ್ ಭಾಳ ಸಾದಾ ಅನ್ಸಾಕತ್ ಬಿಡ್ತು, ಮ್ಯಾಕ್ಬುಕ್ ನೋಡಿದ್ರೆ ವಿಂಡೋಸದ್ದು ಯಾಕೋ ಭಾಳ ಅವರಿಗೆ ಸಾದಾ ಅನ್ಸಾಕತ್ ಬಿಡ್ತು. ಹಾಗಾಗಿ ಅವರು ವಿಂಡೋಸದ್ದು ಲಕ್ಷ್ಯ ಕೊಡಲಿಲ್ಲ, ತೊಗೊಂಡ್ರೂ ಈಗ ಮ್ಯಾಕ್ಬುಕ್ ತೊಗೊಂಡ್ಬಿಡೋದು ಇಲ್ಲ ಸುಮ್ಮನೆ ಬಿಡೋದು ಅಂಥೇಳಿ ವಿಚಾರ ಮಾಡಿದ್ರು. ಸೊ ಮ್ಯಾಕ್ಬುಕ್ ಒಳಗೆ ಮ್ಯಾಕ್ಬುಕ್ ಏರ್ 15.3 ಇಂಚ್ ಇರೋದು ಮ್ಯಾಕ್ಬುಕ್ ತೊಗೊಂಡಾರ ನೋಡ್ರಿ ಅವರು. ಈ ಮ್ಯಾಕ್ಬುಕ್ ಐತಲ್ಲ, ಒಂದ್ಸತೆ ಚಾರ್ಜ್ ಮಾಡಿದ್ರೆ ಮಿನಿಮಮ್ 15 ತಾಸು ನೀವು ಎಷ್ಟಾರ ಯೂಸ್ ಮಾಡಿರಿ, ಹೆಂಗೆ ಬೇಕಾದಷ್ಟು ಯೂಸ್ ಮಾಡಿರಿ. ಸೊ ಒಮ್ಮೆ ಚಾರ್ಜ್ ಮಾಡಿದ್ರೆ ಅಂದ್ರೆ 15 ತಾಸು ಅದು ಬರತ್ತೈತಿ. ಸೊ ಒಂದು ನಿಮಗೆ ಕಿರಿಕಿರಿ ಏನಿಲ್ಲ ಅಂದ್ರೆ ಹಗಲೆಲ್ಲ ಅದನ್ನು ಚಾರ್ಜಿಗೆ ಹಾಕಬೇಕು ಅಂಥೇಳಿ ಏನೂ ಕಿರಿಕಿರಿ ಇಲ್ಲ. ಆಮೇಲೆ ಅದನ್ನು ಸ್ಕ್ರೀನ್ ಅಂತೂ ಮಸ್ತ್ ಐತಿ, ಸೇಮ್ TV ಸ್ಕ್ರೀನ್ಗತೇನ ಅನ್ನಿಸ್ತೈತಿ. ಆಮೇಲೆ ಇಷ್ಟು ಸ್ಮೂತ್ ಐತಲ್ಲ ಅದರ ಯೂಸೇಜ್, ಅದು ಫೀಲ್ ನಮಗೆ ವಿಂಡೋಸ್ನಾಗ ಕೊಡಂಗಿಲ್ಲ. ಸೊ ಅಷ್ಟು ಮಸ್ತ್ ಐತಿ, ಅವ್ರ ಸೆಲೆಕ್ಷನ್ ಯಾವಾಗೂ ಹಂಗೆ ಇರ್ತೈತಿ. ಅವ್ರಿಗೆ ಯಾವಾಗೂ ಹೈ ಎಂಡ್ ಪ್ರಾಡಕ್ಟ್ಸ ಬೇಕು, ಹಂಗೆ ಸಾದಾ ಪದ ಮುಟ್ಟಂಗಿನೇ ಇಲ್ಲ ಅವ್ರು. ಹಾಗಾಗಿನೇ ನೋಡಿದ್ರಲ್ಲ ನೀವು ಅವ್ರ ಕಡೆ ಆಲ್ರೆಡಿ ಏರ್ಪಾಡ್ಸ್ ಐತಿ, ಐಫೋನ್ ಐತಿ, ಐಪ್ಯಾಡ್ ಐತಿ, ಎಲ್ಲ ಆ್ಯಪಲ್ ಕಂಪ್ನಿದ ಅದಾವ ಅವ್ರ ಕಡೆ. ಈಗ ಮ್ಯಾಕ್ಬುಕ್ ತೊಗೊಂಡಾರ. ಸೊ ಹಾಗಾಗಿ ಅವರಿಗೆ ಯಾವುದೂ ಹಿಂಗೆ ಸಾದಾ ಪದ ಯೂಸ್ ಮಾಡಿ ಗೊತ್ತಾಯಿಲ್ಲ ಮೊದಲಿಂದ, ಎಲ್ಲ ಏನಿದ್ರು ಹೈ ಕ್ವಾಲಿಟಿನೇ ಯೂಸ್ ಮಾಡ್ತಾರೆ ಅವರು. ಅದ್ರ ತಕ್ಕಂಗೆ ಅವ್ರು ವರ್ಕ್ನೂ ಮಾಡಿರ್ತಾರೆ ಅದ್ರ ಮೇಲೆ. ಸೊ ಹಾಗಾಗಿ ಅವರು ಎಲ್ಲ ಚಲೋದ ನೋಡಿರ್ತಾರೆ, ಇದನ್ನು ಮ್ಯಾಕ್ಬುಕ್ ಚಲೋದ ಸೆಲೆಕ್ಟ್ ಮಾಡ್ಕೊಂಡ್ರು ಅವರು. ಆ್ಯಕ್ಚುಲಿ ನಾವು ತೊಗೊಂಡಿದ್ದ ಮ್ಯಾಕ್ಬುಕ್ ಪ್ರೈಸ್ 1,35,000 ಇತ್ತು. ಸೊ ಪ್ರೈಸ್ ಅಷ್ಟಾಗಿತ್ತು ಅದ್ರದ್ದು ಆ್ಯಕ್ಚುಲ್ ಪ್ರೈಸ್ ಮ್ಯಾಕ್ಬುಕ್ದು. ಅದೇನಾತಂದ್ರೆ SBI ಕಾರ್ಡ್ ಐತೆ ನಮ್ದು. ಸೊ SBI ಕಾರ್ಡ್ ಮೇಲೆ 10,000 ಆಫ್ ಇತ್ತು. ಸೊ ನಮಗೇನಾಗ್ತದೆ 1,25,000 ಆತ. ಅದಾದಮೇಲೆ ಅಲ್ಲೇನು ಆಫರ್ ನಡಕತ್ತಿತ್ತಂದ್ರೆ ಸ್ಟೂಡೆಂಟ್ ಆಫರ್ ಅಂತ ನಡಕತ್ತಿತ್ತು. ಸೊ ನಾವು ಸ್ಟೂಡೆಂಟ್ ಐಡಿ ತೋರಿಸಿದ್ರೆ ಮತ್ತೆ ಮೇಲೆ 3% ಆಫ್ ಆಗ್ತಿತ್ತು ನಮಗೆ. ಸೊ ಈಗ ಸ್ಟೂಡೆಂಟ್ ಐಡಿ ಯಾರ್ದು ತೊಗೊಳಂಪ ಅಂಥೇಳಿ ವಿಚಾರ ಮಾಡಿದಾಗ ನಮಗೆ ನಮ್ಮ ತಮ್ಮಂದ ಹೆಲ್ಪ್ ಬೇಕಾತ. ಅವ ಯಾರಂತಂದ್ರೆ ನಮ್ಮ ಮಾಮಾರ ಮಗ. ಸೊ ಈಗ ನನ್ನ ಹಸ್ಬೆಂಡ್ ಅದಾರಲ್ಲ, ಹಸ್ಬೆಂಡ್ ಅವ್ರ ಅಪ್ಪಾರ ಅಂದ್ರೆ ನಮ್ಮ ಮಾಮಾರ ತಮ್ಮಂದ ಮಗ. ಸೊ ನಮ್ಮ ಕಾಕಾರ ಮಗ ಅಂದ್ರೆ ನನ್ನ ಹಸ್ಬೆಂಡಿಗೆ ಅವ್ರ ಕಾಕಾ ಬೇಕು. ಸೊ ನನಗೆ ಮಾಮಾರ ಬೇಕು, ಸಣ್ಣ ಮಾಮಾರ ಅವರು. ಅವ್ರ ಮಗ ಅಭಿನವ್ ಅಂತ ಅದಾನ. ಸೊ ಅವ್ನು ಈಗ PU ಮುಗ್ದೈತಿ, ಇನ್ನೇನು ಕಾಲೇಜ್ ಸ್ಟಾರ್ಟ್ ಆಗ್ತೈತಿ. ಅವಂದು ID ಕಾರ್ಡ್ ತೊಗೊಂಡಿವಿ ನಾವು. ಸೊ ಅವನ ID ಕಾರ್ಡ್ ತ್ರೂ ನಮಗೆ ಮತ್ತೆ ಮೇಲೆ 3% ಕಡಿಮೆ ಆಯ್ತು. ಸೊ ಇನ್ ಟೋಟಲ್ ಆಗಿ ನಮಗೆ ಮ್ಯಾಕ್ಬುಕ್ ನಮ್ಮ ಇನ್ ಹ್ಯಾಂಡ್ ಸಿಕ್ಕಿದ್ದು 1,20,000 ರುಪೀಸಿಗೆ. ಸೊ 1,20,000 ಸ್ಪೆಂಡ್ ಮಾಡಿದಂಗೆ ಅದು ಖರೇನೂ ವರ್ತ್ ಐತಿ. ಆ್ಯಕ್ಚುಲಿ ಇದ್ರ ಬಗ್ಗೆ ನಾ ಹೇಳೋಕ್ಕಿಂತ ನನ್ನ ಹಸ್ಬೆಂಡ್ ಅಂದ್ರೆ ಅವ್ರು ಯೂಸ್ ಮಾಡ್ತಾರೆ ಅದನ್ನು ಡೈಲಿ, ನನಗೂ ಹೇಳ್ಯಾರ ಬಿಡ್ರಿ ಅದನ್ನು ಕಲ್ಕೊ, ಯೂಸ್ ಮಾಡ್ಕೊ, ಇನ್ನೇನು ನಿಂದು ಎಡಿಟಿಂಗ್ ವರ್ಕ್ ಇರ್ತೈತಿ ಅದ್ರಾಗ ಮಾಡ್ಕೊ ಅಂದಾರೆ. ಬಟ್ ನನಗೆ ಇನ್ನೂ ಸ್ವಲ್ಪ ಟೈಮ್ ಹಿಡಿತೈತಿ, ಯಾಕಂದ್ರೆ ಇಷ್ಟು ದಿವಸ ವಿಂಡೋಸ್ ಯೂಸ್ ಮಾಡ್ತಿದ್ದೀನಿ ನಾನು. ನಂಗೆ ಒಮ್ಮಿಂದೊಮ್ಮೆ ಅದನ್ನು ಯೂಸ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗೈತಿ. ಆಮೇಲೆ ನನಗೆ ಮೌಸ್ ಪಕ್ಕ ಬೇಕು ಅದಕ್ಕೆ, ನನಗಂತೂ ಹಿಂಗೆ ಪಟಪಟ ಅವ್ರಿಗತೆ ಹ್ಯಾಂಡ್ ಮೂವ್ ಆಗಂಗಿಲ್ಲ, ನಂಗೆ ಮೌಸ್ ಬೇಕು. ಆಮೇಲೆ ನಂಗೆ ಸ್ವಲ್ಪ ಟೈಮ್ ಹಿಡಿತೈತಿಲ್ಲ ಅದನ್ನು ಕಲಿಯಕ್ಕೆ, ಯಾಕಂದ್ರೆ ವಿಂಡೋಸಿಂದ ಟೋಟಲಿ ಡಿಫ್ರೆಂಟ್ ಐತೆ ಅದು ಮ್ಯಾಕ್ಬುಕ್. ಸೊ ಕಲಿಯಕ್ಕೆ ಸ್ವಲ್ಪ ಟೈಮ್ ಬೇಕಾಕೈತಿ. ಸೊ ಹೇಳೇನು ಅವ್ರಿಗೆ ಸ್ಲೋಲಿ ಕಲಿತೇನೆ ಅಂಥೇಳಿ, ಯಾಕಂದ್ರೆ ಅದ್ರಾಗ ಎಡಿಟಿಂಗ್ ಎಕ್ಸ್ಪೀರಿಯನ್ಸ್ನ ಮಸ್ತ್ ಆಕೈತಿ. ಈಗಂತೂ ನಾ ಐಪ್ಯಾಡ್ನಾಗ ನಮ್ಮ ವೀಡಿಯೋಸ್ ಎಡಿಟ್ ಮಾಡ್ತೇನೆ. ಸೊ ಇನ್ನು ನೆಕ್ಸ್ಟ್ ಮ್ಯಾಕ್ಬುಕ್ನಾಗ ಎಡಿಟ್ ಮಾಡಿ ಯಾವ ವೀಡಿಯೋಸ್ ನಿಮಗೆ ತೊಗೊಂಬರ್ತೇನೆ. ಸೊ ಹೆಂಗೆ ಆಗ್ತಾವಂತ ಹೇಳುವಂತೀನಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಿಮಗೆ ಈ ತಿಂಗಳ ಖರ್ಚು ಹೇಳ್ತೆ ನಿಮಗೇನಂತ. ಫಸ್ಟ್ ಅವರು ವಾಚ್ ತೊಗೊಂಡ್ರು, ಆ್ಯಪಲ್ ವಾಚ್. ಅದ್ರದ್ದು ನಾ ವಿಡಿಯೋ ಹಾಕೇನಿ, ನೀವು ನೋಡಿಲ್ಲ ಅಂದ್ರೆ ನೋಡ್ಕೊಂಬರ್ರಿ. ಸೊ ಆ್ಯಪಲ್ ವಾಚ್ 40,000 ಅದಾತ. ಆಮೇಲೆ ಮ್ಯಾಕ್ಬುಕ್ ತೊಗೊಂಡ್ರು, ಮ್ಯಾಕ್ಬುಕ್ ಏರ್. ಸೊ ಅದರದ್ದು 1,20,000. ಸೊ ಟೋಟಲ್ ಏನಾಯ್ತ 1,60,000 ಈ ಮಂತದ್ ನಮ್ದು ಖರ್ಚಾಯ್ತು. ಅದು ಅದ್ರ ಮೇಲೆ ಅಷ್ಟೇ, ಬರೀ ಗ್ಯಾಜೆಟ್ಸ್ ಮೇಲೆ ಲೈಕ್ ಮ್ಯಾಕ್ಬುಕ್ ವಾಚ್. ಅವ್ರು ನನಗೂ ವಾಚ್ ತೊಗೊಂಡ್ರೆ, ಬಟ್ ನಾ ಏನಂದೆ ಆಲ್ರೆಡಿ ನಂದು ವಾಚ್ ಐತಿ. ಸೊ ಇಷ್ಟೈತಿ ನನಗೂ, ಸಾಕಲ್ರಿ ಇಷ್ಟು, ನಾನೇನು ಮನೆಯಾಗಿರ್ತೇನೆ. ಆಮೇಲೆ ಅವರಷ್ಟಂತೂ ಕ್ರೇಜ್ ಇಲ್ಲ ನನಗೆ. ಆಮೇಲೆ ನಂದು ಯೂಸೇಜ್ಕ್ಕಿಂತ ಅವ್ರ ಯೂಸೇಜ್ ಭಾಳ ಐತಿ, ಅದ್ರಾಗ ಭಾಳ ಅವ್ರು ಏನೇನೋ ನೋಡ್ತಿರ್ತಾರೆ. ಸೊ ಹಂಗಾಗಿ ನನಗೇನು ಬೇಡ, ನೀವ ತೊಗೋರಿ ಅಂದೆ. ಅವರಷ್ಟು ನನ್ನ ಹಸ್ಬೆಂಡ್ ವಾಚ್ ತೊಗೊಂಡ್ರೆ. ಸೊ ಎರಡು ಕೂಡಿ ಕಮ್ಮಿತ್ ಕಮ್ಮಿತ್ 1 ತಿಂಗಳದಾಗ 1,60,000 ರೂಪಾಯಿ ಆಯ್ತು ನಮ್ದು. ಅವರಿಗೆ ಆ ಪ್ರಾಡಕ್ಟ್ ಸೇರ್ತೈತಲ್ಲ, ಮತ್ತು ಹಂಗಾಗಿ ಅವ್ರು ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ಯಾರ. ಆಮೇಲೆ ನನ್ನ ಹಸ್ಬೆಂಡ್ ಇನ್ವೆಸ್ಟ್ಮೆಂಟ್ನಾಗ ಆತ, ಫೈನಾನ್ಷಿಯಲ್ ಮ್ಯಾಟರ್ಸ್ನಾಗ ಆತ.
ಭಾಳ ಶಾನೆ ಅದಾರ. ಅವರಿಗೆ ಗೊತ್ತಿರುವಷ್ಟು ಒಂದು ಅರ್ಧ ಪರ್ಸೆಂಟು ನಾಲೆಜ್, ನನಗೆ ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ಅವರು ಎಲ್ಲ ವಿಚಾರ ಮಾಡಿ ತೊಗೊಂಡಿರ್ತಾರೆ ಹುಯಿ ಅಂತ. ಹಂಗೆ ಏ ಬಾಬಾ ಹೋಗಿ ತೊಗೊಂಬಂದ್ಬಿಡುನು, ಅದು ಚಲೋ ಐತಿ ಚಲೋ ಐತೆ ಅಲ್ಲ, ಅದ್ರ ಬಗ್ಗೆ ಫುಲ್ ಸ್ಟಡಿ ಮಾಡಿ ಅದು ವರ್ತ್ ಆಯ್ತೋ ಇಲ್ಲೋ, ರೊಕ್ಕ ಐತೆ ಅಂತೇಳಿ ಸುಮ್ಮ ಸುಮ್ಮನೆ ಹರೀಶ್ ಬರಂಗಿಲ್ಲ ಅವರು. ಸೊ ರೊಕ್ಕಿದ್ರೂ ಅದನ್ನು ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕು. ಆಮೇಲೆ ಈಗ ಅವರು ಡೇಟಾ ಸೈಂಟಿಸ್ಟ್ ಮಾಡತ್ತಾರ, ಕೋರ್ಸ್ ಮಾಡ್ಕೊಳತ್ತಾರ. ಸೊ ಆ ಕೋರ್ಸಿಗೆ ಅದನ್ನೆಲ್ಲ ಯೂಸ್ ಆಕೈತನ, ಮುಂದೆ ನಾ ಹೆಂಗೆಲ್ಲ ಇದನ್ನು ಯೂಸ್ ಮಾಡ್ಕೋಬೋದು, ಪ್ಲಸ್ ನಮಗೆ ಎಡಿಟಿಂಗಿಗೆ ಅದು ಯೂಸ್ ಆಕೈತನ. ಮೇನ್ ಅವ್ರದ್ದು ಸ್ಟಡಿ ಪರ್ಪಸ್ ಬಿಟ್ರಿ, ಎಡಿಟಿಂಗ್ ಸೆಕೆಂಡರಿ. ಯಾಕಂದ್ರೆ ಅದನ್ನೇ ನಮ್ಮ ಮೊಬೈಲ್ನಾಗೂ ಮಾಡ್ಕೋಬೋದು, ನಮ್ದು ಐಪ್ಯಾಡನು ಐತಿ. ಮೇನ್ ಅವರಿಗೆ ಅಭ್ಯಾಸದ. ಸೊ ಅವ್ರ ಅಭ್ಯಾಸ ಕಡೆನೂ ಭಾಳ ಲಕ್ಷ ಕೊಡ್ತಾರೆ. ಆಮೇಲೆ ಅವರಿಗೆ ಸ್ಟಡೀಸದ್ದು ಲಕ್ಷ ಭಾಳ ಐತಿ. ಆಮೇಲೆ ಅವರಿಗೆ ಅದ್ರನ್ನಾಗ ಏನಾರ ಹೆಚ್ಚಿನ ಕಲಿಬೇಕು, ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ನೋದು ಭಾಳ ಐತಿ. ಸೊ ಹಂಗಾಗಿ ಅವರು ಅದನ್ನು ತೊಗೊಂಡ್ರು. ಆಮೇಲೆ ಏನಂತಂದ್ರೆ ಅವ್ರಿಗೆ ವಾಚು ತೊಗೊಂಡಾರಲ್ಲ, ವಾಚ್ನು ಏಕೆ ಅದನ್ನು ಕಂಟಿನ್ಯೂಸ್ ಯೂಸ್ ಮಾಡ್ತಾರೆ, ಸೊ ಅವರಿಗೆ ಅದ್ರದ್ದು ಗೊತ್ತೈತಿ. ಆಮೇಲೆ ಅವರಿಗೆ ಫೈನಾನ್ಸ್ ಮೇನ್, ಅದನ್ನು ಹ್ಯಾಂಡಲ್ ಮಾಡೋದು ಹೆಂಗೆ ಗೊತ್ತೈತಿ. ಈಗ ಒಂದು ತಿಂಗಳ ಇಷ್ಟು ರೊಕ್ಕ ಇದ್ರ ಮೇಲೆ ಹಾಕಿದ್ರಲ್ಲ, ಅವ್ರಿಗೇನು ಪ್ರಾಬ್ಲಮ್ ಆಗಿಲ್ಲ, ಅವ್ರು ಈಸಿಲಿನ ಮತ್ತು ಸ್ಮೂತಾಗಿ ಹ್ಯಾಂಡಲ್ ಮಾಡ್ಕೊಳಕ್ಕದಾರಿ ಅಲ್ಲ. ಸೊ ಹಂಗಿರ್ಬೇಕು ನೋಡ್ರಿ, ರೊಕ್ಕ ಹಾಕೇನು ಪೈನ್ ಹೆಂಗೆ ಒಂದು ತಿಂಗಳು ದಾಟಿಸೋದು ಅಂಥೇಳಿ ಅವ್ರಿಗೆ ಏನು ಅನ್ನಿಸ್ಲಿಲ್ಲ. ಅವರು ಕರೆಕ್ಟಾಗಿ ಹ್ಯಾಂಡಲ್ ಮಾಡ್ತಾರೆ. ಅವ್ರ ಕಡೆಯಿಂದ ನಿಮಗೆ ಫೈನಾನ್ಸ್ ನಾಲೆಜ್, ಆ್ಯಕ್ಚುಲಿ ನಾನು ವಿಡಿಯೋ ಮಾಡಿ ಹೌ ಟು ಬಿಕಮ್ ರಿಚ್, ಆಮೇಲೆ ಇನ್ನೊಂದು ಎರಡು ಮೂರು ವಿಡಿಯೋಸ್ ಅದಾವ, ನಾವು ಆಲ್ರೆಡಿ ವಿಡಿಯೋಸ್ ವಿಡಿಯೋ ಯೂಟ್ಯೂಬ್ನಾಗ ಅಪ್ಲೋಡ್ ಮಾಡೇನಿ. ಯಾರು ನೋಡಿಲ್ಲ ಅವ್ನು ಹೋಗಿ ನೋಡ್ಕೊಂಬರ್ರಿ, ಯಾಕಂದ್ರೆ ಅಷ್ಟವ್ರ ತಿಳುವಳಿಕೆಯಿಂದ ರೊಕ್ಕ ಹೆಂಗೆ ಸೇವ್ ಮಾಡೋದು, ರೊಕ್ಕ ಹೆಂಗೆ ಖರ್ಚು ಮಾಡೋದು, ರೊಕ್ಕ ಯಾವಾಗ ಯಾವಾಗ ಯಾವ ಸಂದರ್ಭದಾಗ ಖರ್ಚು ಮಾಡೋದು ಎಲ್ಲ ವಿಡಿಯೋನ ಮಾಡಿ ಹಾಕ್ಯಾರ. ಸೊ ಅವ್ನು ಯಾರು ನೋಡಿಲ್ಲ ಅಂದ್ರೆ ನೋಡ್ಕೊಂಬರ್ರಿ. ಸೊ ಇದಾಗಿತ್ತು ನೋಡ್ರಿ ನಮ್ದು ಮ್ಯಾಕ್ಬುಕ್ ಸ್ಟೋರಿ. ನಿಮಗೆ ಹೆಂಗೆ ಅನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಿಮ್ದು ಯಾವ್ದು ಮ್ಯಾಕ್ಬುಕ್ ಐತೆ ಅನ್ನೋದು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಸೊ ಇದು ವರ್ತ್ ಐತೋ ಇಲ್ಲೋ ಅಂಥೇಳಿ ನೀವು ಹೇಳ್ರಿ. ಬಟ್ ಆ್ಯಕ್ಚುಲಿ ನನ್ನ ಹಸ್ಬೆಂಡಿಗಂತೂ ಡೆಫಿನೆಟ್ಲಿ ಇದು ವರ್ತ್ ಐತಿ, ಅವ್ರು ಅದನ್ನು ಕರೆಕ್ಟ್ ಯೂಸ್ ಮಾಡಕತ್ತಾರ. ಸೊ ಮುಂದೂ ಯೂಸ್ ಮಾಡ್ತಾರೆ, ಹಂಗೆ ಚಲೋದ ಸೆಲೆಕ್ಟ್ ಮಾಡಿರ್ತಾವ್ರಿ ಅವರು. ಆಮೇಲೆ ಅವ್ರು ಯಾವಾಗೂ ಅದನ್ನು ವೇಸ್ಟ್ ಮಾಡೋಂಗೇನೇ ಇಲ್ಲ, ಅವ್ರು ಏನು ಪ್ರಾಡಕ್ಟ್ ತೊಗೊಂಡ್ರು ಅದನ್ನು ಕರೆಕ್ಟ್ ಯುಟಿಲೈಸ್ ಮಾಡೇ ಬಿಟ್ಟಿರ್ತಾರೆ ನೋಡ್ರಿ. ಸೊ ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಭಾಳಷ್ಟು ಮಂದಿಗೆ ಶೇರ್ ಮಾಡಿರಿ. ಇನ್ನು ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು, ಬಾಯ್ ಬಾಯ್.